ಆರರಿಂದ 15 ವರ್ಷದ ಮಕ್ಕಳೇ ಅವನ ಟಾರ್ಗೆಟ್. ಅಂಥ 30,000ಕ್ಕೂ ಹೆಚ್ಚು ಮಕ್ಕಳನ್ನು ಕೋನಿ ಕದ್ದಿದ್ದಾನೆ. ಅವನ ಸೈನ್ಯದಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ, ಆದರೆ ಆತ ತನ್ನನ್ನು ತಾನು ಸ್ವಾತಂತ್ರ್ಯ ಯೋಧ ಅಂತ ಕರೆದುಕೊಳ್ತಾನೆ. ಜೋಸೆಫ್ ಕೋನಿ ಅಪ್ಪ ಅಮ್ಮ ಶ್ರೀಮಂತರೇನಲ್ಲ, ರೈತರು. ಅಪ್ಪ ಅಮ್ಮ ಅಕೋಲಿ ಜನಾಂಗಕ್ಕೆ ಸೇರಿದವರು. ಹೊಲದಲ್ಲಿ ಬೆಳೆ ಬಂದರೆ ಹೊಟ್ಟೆಗೆ ಹಿಟ್ಟುಂಟು, ಇಲ್ಲದಿದ್ದರೆ ಇಲ್ಲ ಎನ್ನುವ ಕುಟುಂಬ. ಉಗಾಂಡದ ಗುಲು ಎಂಬ ಪುಟ್ಟ ಹಳ್ಳಿಯಲ್ಲಿ ಹೇಗೂ ನೆಮ್ಮದಿಯಾಗಿ ಬದುಕುತ್ತಿದ್ದ ಕುಟುಂಬದಲ್ಲಿ ಹುಟ್ಟಿದವನು ಜೋಸೆಫ್ ಕೋನಿ. ಆದರೆ ಹಳ್ಳಿಗರ ಮೇಲೆ ವಿಪರೀತ ಎನ್ನುವಷ್ಟು ದೌರ್ಜನ್ಯ ನಡೀತಾ ಇದ್ದು, ಆ ದೌರ್ಜನ್ಯ ಅನ್ಯಾಯ ಅತ್ಯಾಚಾರಗಳನ್ನೆಲ್ಲ ನೋಡುತ್ತಾ ಸಿಡಿದು ನಿಂತ ಜೋಸೆಫ್ ಕೋನಿ 15ನೇ ವಯಸ್ಸಿಗೆ ಶಾಲೆಗೆ ಹೋಗುವುದನ್ನು ಬಿಟ್ಟು ಬಿಟ್ಟ. ಚರ್ಚ್ಗೆ ಹೋಗುವುದನ್ನು ನಿಲ್ಲಿಸಿದ. ಅಣ್ಣ ಊರಿನಲ್ಲಿ ಮಂತ್ರವಾದಿಯಾಗಿ ಹೆಸರು ಮಾಡಿದ್ದ. ಅಣ್ಣನ ಸಾವಿನ ನಂತರ ಆ ಸ್ಥಾನಕ್ಕೇರಿ ಪ್ರತಿಷ್ಠಾಪಿತನಾದವನು ಜೋಸೆಫ್ ಕೋನಿ. ವರ್ಷದ ಮಕ್ಕಳೇ ಟಾರ್ಗೆಟ್. 30,000ಕ್ಕೂ ಹೆಚ್ಚು ಮಕ್ಕಳನ್ನ ಕದ್ದಿದ್ದಾನೆ. ಅವನ ಸೈನ್ಯದಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ. ಇವತ್ತಿಗೂ ಜೋಸೆಫ್ ಕೋನಿಯ ಈ ತತ್ವ ಬದಲಾಗಿಲ್ಲ. ಜೋಸೆಫ್ ಕೋನಿಯ ಈ ಹೋರಾಟ ಶುರುವಾಗಿದ್ದು 1986. ಆಗ ಅಧಿಕಾರದಲ್ಲಿದ್ದ ಉಗಾಂಡ ಸರ್ಕಾರ ನಾಗರಿಕರ ಮೇಲೆ ದೌರ್ಜನ್ಯ ನಡೆಸ್ತಾ ಇತ್ತು. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದವರನ್ನು ಕರುಣೆ ಇಲ್ಲದೆ ಕೊಲ್ಲಲಾಗುತ್ತಿತ್ತು. ಹೆಂಗಸರ ಮೇಲೆ ಬೀದಿ ಬೀದಿಗಳಲ್ಲೇ ಅತ್ಯಾಚಾರ ನಡೆಸಲಾಗುತ್ತಿತ್ತು. ಜನರ ತಾಳ್ಮೆ ದ್ವೇಷಕ್ಕೆ ತಿರುಗುತ್ತಿದ್ರೂ ಸರ್ಕಾರದ ಮನೋಭಾವ ಬದಲಾಗಲಿಲ್ಲ. ಆಗ ಉದ್ಭವವಾಗಿದ್ದೇ ಅಕೋಲಿ ಜನಾಂದೋಲನ. ಸರ್ಕಾರದ ವಿರುದ್ಧ ತಿರುಗಿಬಿದ್ದ ರೊಚ್ಚಿಗೆದ್ದ ಜೋಸೆಫ್ ಕೋನಿ ಆಗ ಅಸ್ತಿತ್ವದಲ್ಲಿದ್ದ ಉಗಾಂಡ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಅನ್ನೋ ಪುಟ್ಟ ಸಂಘಟನೆಯೊಂದಕ್ಕೆ ಸೇರಿಕೊಂಡ. ಅದಾದ ಸ್ವಲ್ಪ ಸಮಯದ ನಂತರವೇ ಜೋಸೆಫ್ ಕೋನಿ ಜೊತೆ ಸರ್ಕಾರ ಮಾತುಕತೆಗೆ ಬಂತು. ಸಂಧಾನವೂ ಆಯಿತು. ಆದರೆ ಸಂಧಾನದ ಯಾವ ನಿರ್ಣಯಗಳು ಜಾರಿಗೆ ಬಾರದಿದ್ದಾಗ ಜೋಸೆಫ್ ಕೋನಿ ಸೈನ್ಯವನ್ನೇ ಕಟ್ಟಿ ಹೋರಾಡುವ ನಿರ್ಧಾರಕ್ಕೆ ಬಂದು ಬಿಟ್ಟ. ಆಗ ಉದ್ಭವವಾಗಿದ್ದೇ ಯುನೈಟೆಡ್ ಹೋಲಿ ಸಾಲ್ವೇಷನ್ ಆರ್ಮಿ. ಅದರ ಇಂದಿನ ರೂಪವೇ ಲಾರ್ಡ್ ರೆಸಿಸ್ಟೆನ್ಸ್ ಆರ್ಮಿ, ಅರ್ಥಾತ್ ದೇವರ ಮಕ್ಕಳ ಸೈನ್ಯ. ಶುರುವಾದ ಜೋಸೆಫ್ ಕೋನಿ ಹೆಜ್ಜೆ ಹೆಜ್ಜೆಯಲ್ಲೂ ಹೋರಾಡಬೇಕಾಯಿತು. ಹೋರಾಡೋದಕ್ಕೆ ಅವನೇ ಕಟ್ಟಿಕೊಂಡಿದ್ದ ಮಕ್ಕಳ ಸೈನ್ಯವಿತ್ತು. ಇಷ್ಟಿದ್ದರೂ ಜೋಸೆಫ್ ಕೋನಿಯನ್ನು ಉಗಾಂಡ ಸರ್ಕಾರ ಬೇಟೆಯಾಡುತ್ತಲೇ ಇತ್ತು. ಆದರೆ ಜೋಸೆಫ್ ಕೋನಿ ಪ್ರಬಲನಾಗುವುದಕ್ಕೆ ಕಾರಣವಾಗಿದ್ದು ಸೂಡಾನ್ ಮಿಲಿಟರಿ. ಜೋಸೆಫ್ ಕೋನಿಗೆ ಸೂಡಾನ್ ಮಿಲಿಟರಿ ಬೆಂಬಲ ಸಿಕ್ಕ ನಂತರ ಆತ ಸಂಪೂರ್ಣವಾಗಿ ಬದಲಾಗಿಬಿಟ್ಟ. ಸೂಡಾನ್ ಪಕ್ಕದ ದೇಶದಲ್ಲಿ ಅರಾಜಕತೆ ಸೃಷ್ಟಿಸೋಕೆ ಸಪೋರ್ಟ್ ಮಾಡ್ತಾ ಇತ್ತು. ಅದರ ಸಂಪೂರ್ಣ ಲಾಭ ಪಡೆದು ಕೊಬ್ಬಿದವನು ಜೋಸೆಫ್ ಕೋನಿ. ಮಕ್ಕಳನ್ನು ಕದ್ದು ಹೋರಾಟ ನಡೆಸೋದು ತಪ್ಪಲ್ವಾ ಅಂದ್ರೆ ಅವನು ಹೇಳೋದೇನು ಗೊತ್ತಾ? ನಾನು ಮಕ್ಕಳ ಸೈನ್ಯ ಕಟ್ಟಿಲ್ಲ, ಅವರು ಕಮಾಂಡರ್ಗಳು, ದೇವರು ಕೊಟ್ಟ ಕೊಡುಗೆ. ಅವರನ್ನು ಹೋರಾಟಕ್ಕೆ ನಿಯೋಜಿಸುತ್ತಿರುವುದು ನಾನೂ ಅಲ್ಲ, ಎಲ್ಲಾರಿಯ ಕೂಡ ಅಲ್ಲ. ದೇವರೇ ಈ ಹೋರಾಟ ನಡೆಸ್ತಾ ಇದ್ದಾನೆ. ನಾನು ಮಾನವ ಹಕ್ಕುಗಳ ರಕ್ಷಣೆಗೆ ಹೋರಾಡ್ತಾ ಇದ್ದೀನಿ. ನಾನು ಸ್ವಾತಂತ್ರ್ಯ ಹೋರಾಟಗಾರ, ಉಗ್ರಗಾಮಿ ಅಲ್ಲ. Thank you.
ಜೋಸೆಫ್ ಕೋನಿಗೆ ಬಿಸಿ ತಟ್ಟಿದ್ದು ಪೆಂಟಗನ್ ದಾಳಿಯ ನಂತರ. ತನ್ನ ಬಾಲಕ್ಕೆ ಬೆಂಕಿ ಬಿದ್ದಾಗಲಷ್ಟೇ ಜಗತ್ತಿಗೂ ಬೆಂಕಿ ಬಿದ್ದಿದೆ ಅನ್ನೋ ಸತ್ಯ ಅರ್ಥ ಮಾಡಿಕೊಳ್ಳೋ ಅಮೆರಿಕಕ್ಕೆ ಜೋಸೆಫ್ ಕೋನಿಯ ಭಯೋತ್ಪಾದನೆಯ ಅರಿವು ಮೂಡಿತು. 2001 ಸೆಪ್ಟೆಂಬರ್ 11 ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿಯಾದ ಮೇಲೆ ಅಮೆರಿಕ ಲಾರ್ಡ್ ರೆಸಿಸ್ಟೆನ್ಸ್ ಆರ್ಮಿಯನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿತ್ತು. ಇಂಥ ಕೋನಿಯನ್ನ ಕೊಲ್ಲೋಕೆ ಅದೆಷ್ಟು ಆಪರೇಷನ್ಗಳಾಗಿವೆಯೋ ಲೆಕ್ಕಕ್ಕೆ ಸಿಕ್ಕಿಲ್ಲ. ಅವನ ತಲೆ ಮೇಲೆ ಚೆಕ್ಕೆಗಳಿದ್ದಿವೆ, ಅವನ ದೇಹ ಗುಂಡುಗಳ ದಾಳಿಗೆ ಸಿಕ್ಕಿ ಜರಡಿಯಂತಾಗಿದೆ. ಆದರೆ ಆತನ ಕಿಚ್ಚು ಮಾತ್ರ ಕಡಿಮೆಯಾಗಿಲ್ಲ. ಒಳಗೆ ಹೋದವರು ಹೋರಾಡಬೇಕು, ಇಲ್ಲವೇ ಸಾಯಬೇಕು. ಅದು ಜೋಸೆಫ್ ಕೋನಿ ಸಿದ್ಧಾಂತ. ಅವನ ಸೈನ್ಯಕ್ಕೆ ಸೇರಿದ ಒಬ್ಬನೇ ಒಬ್ಬ ಬಾಲಕ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಆ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡಿರಲಾಗುತ್ತೆ. ಜೊತೆಗೆ ನೀನು ದೂರವಾದರೆ ಕೊಲ್ಲುತ್ತೇವೆ, ಎಲ್ಲೇ ಇದ್ದರೂ ಮತ್ತೆ ಎತ್ತಿಕೊಂಡು ಬರುತ್ತೇವೆ, ಎಚ್ಚರಿಕೆ. ನೀನೀಗ ಒಬ್ಬ ಯೋಧ ಅನ್ನೋದನ್ನ ಅವನ ತಲೆಗೆ ತುಂಬಲಾಗುತ್ತೆ. ಹಾಗೆ ತಪ್ಪಿಸಿಕೊಂಡು ಬಂದು ಬದುಕುಳಿದ ಮಕ್ಕಳ ಸಂಖ್ಯೆ ತುಂಬಾನೇ ಕಡಿಮೆ. ಒಂದು ದಿನ ನನ್ನ ಗೆಳೆಯ ಓಡಿ ಹೋಗೋ ಪ್ರಯತ್ನ ಮಾಡಿದ, ಆದರೆ ಅವನು ಸಿಕ್ಕಿಬಿದ್ದು ಪ್ರಾಣ ಕಳ್ಕೊಂಡ. ಈ ಘಟನೆ ನಾವು ಅಲ್ಲೇ ಉಳಿಯಂತೆ ಮಾಡಿತ್ತು. ನಾನು ಕೂಡ ಅಲ್ಲೇ ಉಳಿದೆ. ನಾನು ಅವ್ರು ಹೇಳಿದ ಕೆಲಸವನ್ನೆಲ್ಲ ಮಾಡಲೇಬೇಕಾಯಿತು. ನಾನು ಯಾವುದೇ ಘಟನೆಯನ್ನು ಮರೆಯಲಾಗ್ತಿಲ್ಲ, ಈಗಲೂ ನಾನು ಮಾಡುತ್ತಿದ್ದ ಕೊಲೆಗಳನ್ನೂ ಮರೆಯಲಾಗ್ತಿಲ್ಲ. ಅವನ ಹಣೆ ಬರಹ ಈಗ ಬದಲಾಗಿದೆ. ಇಡೀ ಜಗತ್ತು ಅವನ ಬೇಟೆಗೆ ಹೊರಟಂತಿದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದು ಒಂದು ಸಾಕ್ಷ್ಯಚಿತ್ರ. ಅದು ಕೋನಿ 2012 ಅನ್ನೋ ಹೆಸರಿನ 27 ನಿಮಿಷದ ಡಾಕ್ಯುಮೆಂಟ್ರಿ. ಅದರಲ್ಲಿ ನಾಪತ್ತೆಯಾದ ಮಕ್ಕಳ ಬಗೆಗಿನ ಕರುಣಾಜನಕ ಕತೆ ಹೇಳಲಾಗಿತ್ತು. ಅವನಿಗೂ ಜಗತ್ತನ್ನೇ ನಡುಗಿಸ್ತಾ ಇರೋ ಮುಸ್ಲಿಂ ಭಯೋತ್ಪಾದನೆಗೂ ಏನಾದರೂ ಸಂಬಂಧ ಇದೆಯಾ? ಇಷ್ಟಕ್ಕೂ ಅವನ ಆ ಆಕ್ರೋಶಕ್ಕೆ ಕಾರಣವೇನು? ಎಲ್ಲವನ್ನೂ ನೋಡೋಣ ಈ ಒಂದು ಬ್ರೇಕ್ ಆದಮೇಲೆ.